ನವೆಂಬರ್ 4 ಮತ್ತು 5 ರಂದು ವಿಶ್ವ ಕೊಂಕಣಿ ಕೇಂದ್ರ ಶಕ್ತಿನಗರದಲ್ಲಿ 25ನೇ ಅಖಿಲ ಭಾರತೀಯ ಕೊಂಕಣಿ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ಸಮ್ಮೇಳನ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹೆಚ್ಎಂ ಪೆರ್ನಾಲ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಎರಡನೇ ದಿನ ಪರಿಸರ ಸಂವಾದ, ಸಾಹಿತ್ಯ ಸಾದರೀಕರಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕೊಂಕಣಿ ಭಾಷೆ ಮತ್ತು ಸಾಹಿತ್ಯ ಹಬ್ಬ ಜರುಗಲಿದೆ. ಖ್ಯಾತ ಹಿಂದಿ ಕವಿ, ವಿಮರ್ಶಕ, ವಿದ್ವಾಂಸ ಉದಯನ್ ವಾಜಪೇಯಿ ಅವರು ಶನಿವಾರ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಸಾಹಿತ್ಯ ಮತ್ತು ಬದುಕು ಈ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ಮತ್ತು ಖ್ಯಾತ ಕಾದಂಬರಿಕಾರ್ತಿ ಮತ್ತು ಕೊಂಕಣಿ ಚಳುವಳಿಯ ಮುಂದಾಳು ಶ್ರೀಮತಿ ಹೇಮಾ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅಂತವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮೈಕಲ್ ಡಿಸೋಜಾ, ಉಪಾಧ್ಯಕ್ಷರಾದ ನಂದಗೋಪಾಲ್ ಶಣೈ, ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ಉಪಾಧ್ಯಕ್ಷರಾದ ಮೆಲ್ವಿನ್ ರೋಡ್ರಿಗಸ್ ಮೊದಲಾದವರು ಉಪಸ್ಥಿತರಿದ್ದರು. ಗೋಷ್ಠಿಗಳಿವೆ, ಎರಡು ಕವಿಗೋಷ್ಠಿಗಳಲ್ಲಿ ಕವಿತಾ ಸಾಧನೀಕರಣ ದಯವಿಟ್ಟು ಒಂದು ಇನ್ಫಾರ್ಮೇಶನ್ ಎಚ್ ಎಂ ಪೆರ್ನಾಲ್ ಅವರು. ಇದೇ ನವೆಂಬರ್ 4 ಮತ್ತು 5 ರಂದು ಶನಿವಾರ ಮತ್ತು ಆದಿತ್ಯವಾರ ಶಕ್ತಿನಗರದ ವಿಶ್ವ ಕೊಂಕಣಿ ಕೇಂದ್ರದಲ್ಲಿ 25ನೇ ಅಖಿಲ ಭಾರತ ಕೊಂಕಣಿ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಇದರ ಕುರಿತು ಮಾಧ್ಯಮ ಮಿತ್ರರಿಗೆ ಆಹ್ವಾನ ನೀಡಲು ಮತ್ತು ತಮ್ಮ ಮೂಲಕ ಮಾಧ್ಯಮಗಳಲ್ಲಿ ಸ್ವಲ್ಪ ಪ್ರಚಾರವನ್ನು ಬಯಸಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂಥವರು, ನನ್ನ ಎಡಕ್ಕೆ ಶ್ರೀ ಮೈಕಲ್ ಡಿಸೋಜಾ, ಇವರು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರ ಬದಿಯಲ್ಲಿ ಶ್ರೀ ಟೈಟಸ್ ನೊರೊನಾ ಅವರಿದ್ದಾರೆ, ಇವರು ಕಾರ್ಯದರ್ಶಿಯಾಗಿದ್ದಾರೆ ಸಮ್ಮೇಳನದ ಸ್ವಾಗತ ಸಮಿತಿಯ. ನನ್ನ ಬಲಕ್ಕೆ ಶ್ರೀ ನಂದಗೋಪಾಲ್ ಶಣೈ, ಅವರು ಓಲ್ಡ್ ಕೊಂಕಣಿ ಸೆಂಟರ್ ಇದರ ಅಧ್ಯಕ್ಷರು ಮತ್ತು ನಮ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಅವರ ಬದಿಗೆ ಶ್ರೀ ಮೆಲ್ವಿನ್ ರೋಡ್ರಿಗಸ್, ಇವರು ಸಾಹಿತ್ಯ ಅಕಾಡೆಮಿಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಅಖಿಲ ಭಾರತ ಕೊಂಕಣಿ ಪರಿಷತ್ ಪೇರೆಂಟ್ ಬಾಡಿ ಏನಿದೆ ಈ ಸಮ್ಮೇಳನವನ್ನು ಆಯೋಜಿಸುವಂಥದ್ದು, ಅದರ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಅದರ ಕಾರ್ಯಾಧ್ಯಕ್ಷರಾಗಿದ್ದಾರೆ ಶ್ರೀ ಚೇತನ್ ಆಚಾರ್ಯ, ಅವರು ಗೋವಾದಿಂದ ಬಂದಿದ್ದಾರೆ. ಸೊ ಈ ಸಮ್ಮೇಳನ 2 ದಿನ ನಡೆಯಲಿದೆ. ಈ 2 ದಿನದ ಸಮ್ಮೇಳನದಲ್ಲಿ ನಾನು, ಎಚ್ ಎಂ ಪೆರ್ನಾಲ್, ಹೆನ್ರಿ ಮೆಂಡೋನ್ಸ ಈ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದೇನೆ. ಈ ಸಮ್ಮೇಳನ 2 ದಿನ ನಡೆಯಲಿದ್ದು, ಸಮ್ಮೇಳನದಲ್ಲಿ ಪರಿಚರ್ಚೆಗಳು, ಪರಿಸಂವಾದಗಳು, ಸಾಹಿತ್ಯ ಸಾಧಾರೀಕರಣ ಅಂದರೆ ಕವಿತೆ, ಅದೇ ರೀತಿ ಗದ್ಯ ಬರಹ ಇದೆಲ್ಲ ಸಾಧಾರೀಕರಣ ಇರುತ್ತದೆ. ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಸಾಧಾರಣ 600 ರಿಂದ 700 ಜನರು ಪ್ರತಿನಿಧಿಗಳಾಗಿ ದೇಶದ ನಾನಾ ಭಾಗಗಳಿಂದ, ಅಂದರೆ ಕೊಂಕಣಿ ಮಾತಾಡುವಂತಹ ಗೋವಾ, ಮಹಾರಾಷ್ಟ್ರ, ಕೇರಳ, ದೆಹಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಜನ ಇದರಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಲಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿಯನ್ನು ಕೂಡ ನಾವು ನೀಡಿದ್ದೇವೆ. ಈ ಕಾರ್ಯಕ್ರಮ, ಈ ಸಮ್ಮೇಳನ ಇದನ್ನ ಉದ್ಘಾಟಿಸಲು ಹಿಂದಿ ಭಾಷೆಯ ಖ್ಯಾತ ಕವಿ, ವಿದ್ವಾಂಸ ಮತ್ತು ವಿಮರ್ಶಕರಾದಂಥ ಉದಯನ್ ವಾಜಪೇಯಿ ಅವರು ಬರಲಿದ್ದಾರೆ ಮತ್ತು ಅವರು ಲೈಫ್ ಅಂಡ್ ಲಿಟ್ರೇಚರ್ ಈ ಬಗ್ಗೆ ಹಿಂದಿ ಭಾಷೆಯಲ್ಲಿ ಶಿಖರ ಉಪನ್ಯಾಸ ನೀಡಲಿದ್ದಾರೆ. ಇದು ಒಂದು. ಎರಡನೇದು, ಸಮಾರೋಪ ಸಮಾರಂಭಕ್ಕೆ ಖ್ಯಾತ ವಿದ್ವಾಂಸೆಯಾದಂಥ ಮಮತಾಜಿ ಸಾಗರ್ ಅವರು ಬರಲಿದ್ದಾರೆ. ಅವರು ಸಾಹಿತ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ ಈ ಕುರಿತು ಇಂಗ್ಲಿಷ್ ಭಾಷೆಯಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಇದರ ನಡುವೆ ಇನ್ನೊಂದು ಮುಖ್ಯ ವಿಚಾರ, 4ನೇ ತಾರೀಕಿಗೆ ಶನಿವಾರ 5:30ಕ್ಕೆ ಸುಮಾರು 1-1.5 ತಾಸಿನ ವಿಚಾರ ಸಂಕೀರ್ಣ ಇದೆ. ಈ ಸಂಕೀರ್ಣವನ್ನು ಪುರುಷೋತ್ತಮ ಬಿಳಿಮಲೆಯವರು ನಡೆಸಿಕೊಡಲಿದ್ದಾರೆ ಮತ್ತು ಅದರಲ್ಲಿ ಪ್ಯಾನಲಿಸ್ಟ್ಗಳಾಗಿ ಮಮತಾಜಿ ಸಾಗರ್ ಮತ್ತು ಉದಯನ್ ವಾಜಪೇಯಿ ಭಾಗವಹಿಸಲಿದ್ದಾರೆ. ಹೇಮಾ ನಾಯಕ್ ಇವರು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಮಹಿಳಾ ಪರ ಸಾಹಿತಿ ಮತ್ತು ಕೊಂಕಣಿ ಚಳವಳಿಯ ನೇತಾರರು. ಸುಮಾರು 8ಕ್ಕೂ ಹೆಚ್ಚು ಸ್ವತಂತ್ರ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅದೇ ರೀತಿ 10ಕ್ಕೂ ಹೆಚ್ಚು ಅನುವಾದಿತ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಸುಮಾರು 10 ದಶಕಗಳಿಂದ ಅವರು
ಕೊಂಕಣಿ ಸಾಹಿತ್ಯ ಚಳವಳಿ, ಕೊಂಕಣಿ ಭಾಷಾ ಚಳವಳಿ ಇವುಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರು ಈ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ಎರಡು ದಿನ ಇರಲಿದ್ದಾರೆ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ತಾವೆಲ್ಲರೂ ತಮ್ಮ ಮಾಧ್ಯಮಗಳಲ್ಲಿ ಈ ಬಗ್ಗೆ ಪ್ರಚಾರವನ್ನು ನೀಡಬೇಕು ಮತ್ತು ತಾವು ಈ ಸಮ್ಮೇಳನಕ್ಕೆ ಹಾಜರಾಗಬೇಕೆಂದು ಕೋರಿಕೆ. ಈಗ ಸಮ್ಮೇಳನದ ಸ್ವಾಗತಾಧ್ಯಕ್ಷರಾದಂಥ ಮೈಕಲ್ ಡಿಸೋದು ಒಂದು ಎರಡು ಮಾತು. ಇದರ ಬಗ್ಗೆ ಇನ್ನೊಂದು ಸೆಷನ್ ಇದೆ, ಯುವಜನರನ್ನ ಹೇಗೆ ನಾವು ಕೊಂಕಣಿ ಕಡೆಗೆ ಆಕರ್ಷಿತ ಮಾಡುವುದನ್ನು ಅದರ ಬಗ್ಗೆ ಇನ್ನೊಂದು ಸೆಷನ್ ಇದೆ. ಈ ತರ ವಿಸ್ತೃತವಾಗಿ ಕೊಂಕಣಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತೇವೆ.